ಹಾಸನದಲ್ಲಿ ಹೆಚ್ ಡಿ ರೇವಣ್ಣ ಅಥವಾ ಭವಾನಿ ಸ್ಪರ್ಧೆ ಗ್ಯಾರಂಟಿ ಅನ್ನುವಂತಹ ಉನ್ನತ ಮೂಲಗಳ ಮಾಹಿತಿ ಲಭ್ಯ. ಜೆಡಿಎಸ್ ಟಿಕೆಟ್ ರಣ ರೋಚಕ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇರುವಂತಹದ್ದು. ಕುಮಾರಸ್ವಾಮಿ ಅವರ ಮನವೊಲಿಸೋದಕ್ಕೆ ಹೆಚ್ ಡಿ ರೇವಣ್ಣ ಅವರೇ ಕೊನೆಗೂ ಫೀಲ್ಡ್ ಗಿಳಿದಿದ್ದಾರೆ, ಯತ್ನವನ್ನ ಮಾಡ್ತಾ ಇದ್ದಾರೆ. ಸ್ವರೂಪ್ ಮೂಲಕ ಭವಾನಿ ಅವರ ಹೆಸರನ್ನ ಹೇಳಿಸೋದಕ್ಕೆ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇರುವಂತಹದ್ದು. ನಿನ್ನೆ ಸ್ವರೂಪ್ ಅವರ ಜೊತೆ ಹೆಚ್ ಡಿ ರೇವಣ್ಣ ಅವರು ಗೌಪ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ಪಂಚರತ್ನ ಸಮಾವೇಶ ನಡೆದ ಬಳಿಕ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗುತ್ತೆ. ಈ ಸಮಾವೇಶದಲ್ಲಿ ಹಾಸನದ ಅಭ್ಯರ್ಥಿ ಯಾರು ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಪ್ಲಾನ್ ಕೂಡ ಈಗಾಗಲೇ ಏನು JDS ವತಿಯಿಂದ ಮಾಡ್ಕೊಳ್ಳಾಗಿರುವಂತಹದ್ದು. ಈ ಹಾಸನದ ಟಿಕೆಟ್ ವಾರ್ ಏನಿದೆ, ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಹೋಗ್ತಾ ಇರುವಂತಹದ್ದು ಮತ್ತಷ್ಟು ರಣರೋಚಕವಾಗ್ತಾ ಇದೆ. ಹಾಸನದ ಟಿಕೆಟ್ ಗೊಂದಲ ಏನಿದೆ ಅದು ಕುಟುಂಬದಲ್ಲೇ ಮತ್ತಷ್ಟು ದಂಗಲನ್ನ ಎಪ್ಪಿಸಿರುವಂತಹದ್ದು. ಇತ್ತ ಭವಾನಿ ರೇವಣ್ಣ ಅವರು ಅಥವಾ ಹೆಚ್ ಡಿ ಕುಮಾರಸ್ವಾಮಿ ಅವರು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾರಾ, ಇಲ್ಲ ಸ್ವರೂಪ್ ರೇವಣ್ಣ ಅವರಿಗೆ ಫೈನಲ್ ಆಗುತ್ತಾ ಟಿಕೆಟ್ ಅಂತ ಹೇಳಿ. ಈಗಾಗಲೇ ಕುಟುಂಬದಲ್ಲಿ ಹಾಸನದ ಟಿಕೆಟ್ ವಾರ್ ಅನ್ನ ಶಮನಗೊಳಿಸೋದಕ್ಕೆ ಸಾಕಷ್ಟು ಬಾರಿ ತರಹೇವಾರಿಯಲ್ಲಿ ಪ್ರಯತ್ನ ಪಟ್ಟರೂ ಸಹ ಇನ್ನೂ ಸಹ ಬಗೆಹರಿಯದ ಗೂಡಾಗಿದೆ, ಗೊಂದಲವಾಗಿದೆ. ಹೀಗಾಗಿ ಇದನ್ನ ಏನು ಪಂಚರತ್ನ ಯಾತ್ರೆಯನ್ನ ಹಾಸನದಲ್ಲಿ ಮಾಡೋದಕ್ಕೆ ಈಗಾಗಲೇ ಡೇಟ್ ಕೂಡ ನಿಗದಿಯಾಗಿತ್ತು. ಆದರೆ ಟಿಕೆಟ್ ಗೊಂದಲ ಏನು ಕ್ಲಿಯರ್ ಆದ ಮೇಲೆ ಬಗೆಹರಿದ ಬಳಿಕ ಹಾಸನದಲ್ಲಿ ಪಂಚರತ್ನ ಯಾತ್ರೆಯನ್ನ ಹಮ್ಮಿಕೊಳ್ಳೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಪಂಚರತ್ನ ಯಾತ್ರೆಯ ಜೊತೆಗೆ ಸಮಾವೇಶವನ್ನ ಕೂಡ ಈಗಾಗಲೇ ಆಯೋಜನೆ ಮಾಡಲಾಗಿರುವಂತಹದ್ದು. ಇನ್ನು ಈಗಾಗಲೇ JDSನಲ್ಲಿ ಅದು ಎಕ್ಸ್ಪೆಷಲಿ ಹಾಸನದಲ್ಲಿ ಟಿಕೆಟ್ ವಾರ್ ಏನಿದೆ ಅದು ಮತ್ತಷ್ಟು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ನಿನಗೆ ಪರಿಷತ್ ಅಥವಾ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಖಂಡಿತವಾಗಿಯೂ ಕೊಡಿಸ್ತೀನಿ, ಇದೊಂದು ಬಾರಿ ಸಾಥ್ ನೀಡು ಅಂತ ಹೇಳಿ ಕುಮಾರಸ್ವಾಮಿಗೆ ನೀನೇ ಹೇಳುವಂತ ಈ ಬಾರಿ ಹಾಸನದಲ್ಲಿ ಪ್ರೀತಮ್ ಗೌಡರನ್ನ ಮಣಿಸಲೇಬೇಕು. ಹಾಗಾಗಿ ನಿನಗೆ ವಯಸ್ಸಿದೆ, ರಾಜಕೀಯ ಭವಿಷ್ಯ ಕೂಡ ಇದೆ, ಯೋಚನೆ ಮಾಡು ಅಂತ ಹೇಳಿ ಇವತ್ತು ಏನು ನಿನ್ನೆ ಗೌಪ್ಯವಾಗಿ ನಡೆದಂತಹ ಸಭೆಯಲ್ಲಿ ರೇವಣ್ಣ ಅವರು ಸ್ವರೂಪ್ ಅವ್ರನ್ನ ಒಂದ್ ಕಡೆ ಮನವಿ ಮಾಡ್ಕೊಂಡಿದ್ದಾರೆ, ಮತ್ತೊಂದ್ ಕಡೆ ಕಿವಿ ಮಾತನ್ನು ಕೂಡ ಹೇಳಿರುವಂತಹದ್ದು. ಈ ಬಾರಿ ಶತಾಯಗತಾಯ ಹಾಸನದಲ್ಲಿ ಪ್ರೀತಮ್ ಗೌಡರನ್ನ ಮಣಿಸಲೇಬೇಕು. ಜೊತೆಗೆ ನಿನಗೂ ವಯಸ್ಸಿನ ಚಿಕ್ಕದಿದೆ, ರಾಜಕೀಯ ಭವಿಷ್ಯ ಇನ್ನು ದೊಡ್ಡ ಮಟ್ಟದಲ್ಲಿ ಮುಂದೆ ಬರೋದಕ್ಕೆ ಕಾಲಾವಕಾಶ ಇದೆ, ಸಮಯ ಇದೆ, ಯೋಚನೆ ಮಾಡುವಂತ ಕೂಡ ಆಫರ್ ಅನ್ನ ಕೂಡ ನೀಡಿರುವಂತಹದ್ದು ಹೆಚ್ ಡಿ ರೇವಣ್ಣ ಅವರು. ಗೌಪ್ಯ ಮಾತುಕತೆ ಏನಾಗಿದೆ, ಜೊತೆಗೆ ಈ ಮಾತುಕತೆಯನ್ನು ಆಡುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಜೊತೆಗೆ ಈ ಮಾತುಕತೆಯಲ್ಲಿ ಅಂತಿಮ ನಿರ್ಧಾರ ಏನಾಯ್ತು, ಹಾಸನದ ಟಿಕೆಟ್ ಏನಿದೆ ಅದು ಸಾಕಷ್ಟು ಗೊಂದಲ ಆಗಿದೆಯಲ್ಲ. ಸ್ವರೂಪ್ ಅವರೇ ಸ್ವತಃ ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆಯನ್ನು ಮಾಡಿ ಓಕೆ ಈ ಬಾರಿ ನಾನೇ ಡ್ರಾಪ್ ಆಗ್ತೀನಿ, ಮುಂದಿನ ಸಲ ನಾನು ಎಲೆಕ್ಷನಲ್ಲಿ ನಿಲ್ತೀನಿ, ರೇವಣ್ಣ ಅವರ ಹೆಸರನ್ನೇ ಹೇಳು, ನಿನ್ನ ರಾಜಕೀಯ ಭವಿಷ್ಯವನ್ನು ಮತ್ತಷ್ಟು ರೂಪಿಸ್ಕೊಳ್ಳೋದಕ್ಕೆ ಇನ್ನೂ ಸಾಕಷ್ಟು ಸಮಯಗಳ ಕಾಲ ಅವಕಾಶ ಇರೋದ್ರಿಂದ ಕುಮಾರಸ್ವಾಮಿ ಅವರ ಮನವೊಲಿಸುವು ಅಂತ ಹೇಳಿ ಹೆಚ್ ಡಿ ರೇವಣ್ಣ ಅವರು ಸ್ವರೂಪ್ ಅವರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಮಾತುಕತೆ ಕೂಡ ಆಡಿ ಮೆಗಾ ತಂತ್ರಗಾರಿಕೆಯನ್ನು ಕೂಡ ರೂಪಿಸಿರುವಂತಹದ್ದು.